ಹಾರ್ಟ್ ಆಗ್ಬಿಡುತ್ತೆ. ಸಾರಿ. ಮತ್ತೆ ಅಡುಗೆನೆ ಮಾಡಬಾರ್ದು, ಹೋಗಿ ಮಲ್ಕಣ ಅಂತ ಡಿಸೈಡ್ ಆಗಿದ್ದೆ, ಪ್ರಾಮಿಸ್ ಗೊತ್ತಾ? ಮಾತಾಡಬಾರ್ದಾಗಿತ್ತು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಇವತ್ತಿನ ಒಂದು ಹೊಸ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನಾದರೂ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿ ಆ ಥರವನ್ನು ಸ್ಕೂಲಿಗೆ ಕಳಿಸಿದಾಯಿತು. ನವೀನ್ ಕೂಡ ಆಫೀಸಿಗೆ ಹೋದರು. ಆ್ಯಂಡ್ ನಾನೀಗ ಲಂಚ್ ಪ್ರಿಪೇರ್ ಏನು ಮಾಡೋದು ಅಂತ ಯೋಚಿಸ್ತಾ ಇದ್ದೀನಿ. ಇವತ್ತು ನಾನು ಅಂದ್ಕೊಂಡಿರೋದು ಬಿಸಿಬೇಳೆ ಬಾತ್ ಮಾಡ್ಕೊಳ್ಳೋಣ ಅಂತ. ಹೇಳಿದ್ನಲ್ಲ, ನನಗೆ ಇವಾಗ ಅಟ್ ಪ್ರೆಸೆಂಟ್ ಸೇರ್ತಾ ಇರೋದು ಪೊಂಗಲ್ಲು, ಉಪ್ಪಿಟ್ಟು, ಬಿಸಿಬೇಳೆ ಬಾತು. ಇನ್ನೇನೂ ತಿನ್ಬೇಕಂತ ಅನಿಸ್ತಲ್ಲ. ಸೊ ಸೇರೋದನ್ನ ಮಾಡ್ಕೊಂಡು ತಿನ್ನು ಅಂತ ಅಂದರು ನಮ್ಮಮ್ಮ. ಇನ್ನೇನು ಮಾಡ್ಲಾ, ಏನಾದರೂ ಒಂಚೂರು ತಿನ್ನಲೇಬೇಕಲ್ಲ. ಸೊ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಬೆಳಗ್ಗೆಯಿಂದ ಪವರೇ ಇಲ್ಲ, ಅದೊಂದು ಬೇಜಾರು ನನಗೆ. ಏನು ಮಾಡೋದು, ಯು ಪಿ ಎಸ್ ಹಾಕ್ಸ್ಕೋಬೇಕು, ಬಜೆಟ್ ಪ್ರಾಬ್ಲಮ್, ಎಲ್ಲನೂ ಒಂದೇ ಸಲ ಮಾಡ್ಕೊಳ್ಳೋದಕ್ಕಾಗಲ್ಲ, ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಂದೊಂದಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತೇನೆ. ನಾನೇನಾದರೂ ಹೇಳಿದ್ರೆ ನವೀನ್ ಪವರ್ ಇಲ್ಲ ಅಂದರೆ ಅದಕ್ಕೆ ಯು ಪಿ ಎಸ್ ಹಾಕ್ಸ್ಕೋಬೇಕು ಅಂತ ಅನ್ನೋದು ಅಂತ ಅಂತಾರೆ ಅವರು. ನಾನು ದುಡ್ಡಲ್ಲಿಂದ ಬರುತ್ತೆ, ಎಲ್ಲನೂ ಒಂದೇ ಸಲ ಆಗಲ್ವಲ್ಲ ನವೀನ್, ವೆಯ್ಟ್ ಮಾಡಿ ಒಂದೊಂದಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ತೀನಿ. ಸ್ವಲ್ಪ ಬಟ್ಟೆಗಳಿತ್ತು, ಅದನ್ನು ಕೂಡ ಫೋಲ್ಡ್ ಮಾಡಿ ಇಟ್ಟೆ. ಅಬ್ಬಾ, ಇನ್ನೂ ಮನೆಗೆ ಅಸೆಟ್ಸ್ ತರ್ತೀನಿ ಮಾಡ್ತೀನಿ ಅಂದರೆ ಬೇಜಾನಿದೆ. ನೋಡ, ಒಂದೊಂದಾಗಿ ಆಗುತ್ತೆ ಎಲ್ಲ. ಎಲ್ಲವೂ ಒಂದೇ ಸಲ ಆಗ್ಬಿಡ್ಬೇಕು ಅಂತ ಅನ್ಕೊಳ್ಳೋದು ತಪ್ಪು, ಮತ್ತು ಕಷ್ಟ ಕೂಡ. ಸೊ ಎಲ್ಲದಕ್ಕೂ ಟೈಮ್ ಬರಬೇಕು, ಟೈಮ್ ಬಂದಾಗ ಏನೇನಾಗಬೇಕೋ ಅದಾಗುತ್ತೆ. ಇನ್ನೂ ನಿನ್ನೆ ನಾನು ವ್ಲಾಗಲ್ಲಿ ಹೇಳಿದ್ದೆ ಒಂದಷ್ಟು ಚೇಂಜಸ್, ಫಿಸಿಕಲ್ ಅಪಿಯರೆನ್ಸ್ ಹೇಗೆ ಚೇಂಜಸ್ ಆಗ್ತಾ ಇದೆ ನನಗೆ ಅಂತ ಅಂದ್ಬಿಟ್ಟು. ಅದಕ್ಕೆ ಯಾರೋ ಕಮೆಂಟ್ ಮಾಡಿದ್ರು, ನಮಗೆ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಏನು ಡಿಫ್ರೆನ್ಸ್ ಇದೆ ಶೇರ್ ಮಾಡಿ ಅಂತ ಅಂದ್ಬಿಟ್ಟು. ಫಸ್ಟ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳೋದಾದರೆ ಫಸ್ಟ್ ವಿಷಯವಾಗಿ ಹೇಳ್ಬಿಡ್ತೀನಿ ನಾನು, ಫುಡ್ ಬಗ್ಗೆ ಹೇಳ್ಬಿಡ್ತೀನಿ. ಕುತ್ಕೊಂಡೇ ಬಿಡ್ತೀನಿ, ನಿಂತ್ಕೊಳಕ್ಕಾಗಲ್ಲ ಜಾಸ್ತಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇನ್ನು ನನಗೆ ಫುಡ್ ಬಗ್ಗೆ ಹೇಳೋದಾದರೆ ಚೆನ್ನಾಗಿ ಬಿರಿಯಾನಿ ತಿಂತಾ ಇದ್ದೆ ನಾನು. ನಾನ್ ವೆಜ್ ಎಲ್ಲ ಏನು ನನಗೆ ಅಷ್ಟೊಂದೇನು ಹಿಂಸೆ ಅಂತ ಅನ್ನಿಸ್ತಾ ಇರಲಿಲ್ಲ. ಬಿರಿಯಾನಿ ತಿಂತಾ ಇದೆ, ಬಾಯ್ಲ್ಡ್ ಎಗ್ ತಿಂತಾ ಇದೆ, ನಾನ್ ವೆಜ್ ಎಲ್ಲ ಚೆನ್ನಾಗಿ ತಿಂತಾ ಇದೆ, ಮತ್ತು ಸೀಬೆಹಣ್ಣು ಸಿಕ್ಕಾಪಟ್ಟೆ ತಿಂದಿದ್ದೀನಿ. ಇನ್ನು ಈ ಪ್ರೆಗ್ನೆನ್ಸಿಯಲ್ಲಿ ನನಗೆ ನಾನ್ ವೆಜ್ ತಿನ್ನೋದಕ್ಕೆ ಆಗ್ತಾ ಇಲ್ಲ, ಇಷ್ಟನೇ ಆಗ್ತಾ ಇಲ್ಲ ನನಗೆ. ನಾನ್ ವೆಜ್ ಅಂತ ಅಂದರೆ ಒಂಥರ ಹಿಂಸೆ ಅನಿಸುತ್ತೆ, ಆ ಸ್ಮೆಲ್ಲು ಆಗಲ್ಲ, ಎಗ್ ಸ್ಮೆಲ್ ಅಂತೂ ಆಗದೇ ಇಲ್ಲ. ಸೊ ಅದೊಂದಾಯಿತು. ಇನ್ನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲೂ ಕೂಡ ಮೂಡ್ ಸ್ವಿಂಗ್ಸ್ ಅನ್ನೋದಿತ್ತು. ಮೂಡ್ ಸ್ವಿಂಗ್ಸು ಆವಾಗಲೂ ಒಂಥರ ಹೇಳೋದ್ನಲ್ಲ, ಅದೊಂಥರ ನರ್ಕ ನನಗೆ ಆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನ್ನ ಮತ್ತು ನವೀನ್ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಅದು ಇದು ಅದೆಲ್ಲ ಏನಾಗ್ತಾಯಿತ್ತು ಅಂದರೆ ಅರ್ಧ ನನ್ನ ಮೂಡ್ ಸ್ವಿಂಗ್ಸಿಂದನೇ ಆಗ್ತಾಯಿದ್ದಿತ್ತು. ಸೊ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮೂಡ್ ಸ್ವಿಂಗ್ಸ್ ಇತ್ತು. ಕಂಪೇರ್ ಮಾಡಿದ್ರೆ ಇವಾಗಲೂ ಇರುತ್ತೆ, ಕೆಲವು ಸಲ ಇರುತ್ತೆ, ಕೆಲವು ಸಲ ಆರಾಮಾಗಿರ್ತೀನಿ, ಬಟ್ ಮೂಡ್ ಸ್ವಿಂಗ್ಸ್ ಅನ್ನೋದು ಇದ್ದೇ ಇರುತ್ತೆ, ಇವಾಗಲೂ ಇದೆ. ಇನ್ನು ಬೆಲ್ಲಿ ಶೇಪ್ ಬಗ್ಗೆ ಹೇಳೋದಾದರೆ ಅಂದರೆ ಹೊಟ್ಟೆ ಬಗ್ಗೆ ಹೇಳೋದಾದರೆ ಆಬ್ವಿಯಸ್ಲಿ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮೊದಲನೇ ಮಗುಗೆ ನಾವು ಜನ್ಮ ಕೊಡ್ತಾ ಇರ್ತೀವಿ, ನನ್ನ ಹೊಟ್ಟೆ ಸಣ್ಣನೇ ಇದ್ದಿದ್ದು, ಅಷ್ಟೊಂದು ಏನು ದಪ್ಪ ಇರಲಿಲ್ಲ. ಬಟ್ ಇವಾಗ ನಾನು ಅಂತಲ್ಲ, ನೀವು ಎರಡನೇ ಪ್ರೆಗ್ನೆನ್ಸಿಯಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ಮಗು ಸ್ವಲ್ಪ ವೆಯ್ಟ್ ಗೇನ್ ಆಗಿರುತ್ತೆ. ಅಂದರೆ ಎರಡನೇ ಮಗು ಯೂಶಲಿ ಸ್ವಲ್ಪ ದಪ್ಪ ಕೊಟ್ಟಿರ್ತಾರೆ. ನನ್ನ ಮಗ 2.75 kg ಏನೋ ಹುಟ್ಟಿದ್ದ ಅಷ್ಟೇ. ಬಟ್ ನನಗೆ ಅನಿಸುತ್ತೆ ಇವಾಗ ಸೆಕೆಂಡ್ ಬೇಬಿಯಲ್ಲಿ ಮಕ್ಕಳು ಸ್ವಲ್ಪ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಅದೇ ಕಂಪೇರ್ ಮಾಡಿದ್ರೆ ಫಸ್ಟ್ ಪ್ರೆಗ್ನೆನ್ಸಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಫಸ್ಟ್ ಪ್ರೆಗ್ನೆನ್ಸಿಗಿಂತ ಸ್ವಲ್ಪ ದಪ್ಪದಾಗೆ ಕಾಣುತ್ತೆ ಅಂತ ಅನಿಸುತ್ತೆ. ಆ್ಯಕ್ಚುಲಿ ನವೀನ್ ಕಾಲ್ ಮಾಡಿದ್ರು, ಇಷ್ಟು ತನಕ ಅಳೋದೇ ಆಗಿತ್ತು ನನಗೆ. ಕಾಲ್ ಏನಂತ ಅಂದರೆ ಅವ್ರ ಆಫೀಸ್ ಬಂದು ಒಂದು ವರ್ಕ್ ಏನೋ ಹೇಳಿದರು ನನಗೆ. ಇನ್ನೂ ಅಳು ಬರ್ತಿದೆ ನನಗೆ. ಆಫೀಸ್ದೇನೋ ವರ್ಕ್ ಹೇಳಿದರು, ಅದನ್ನು ನಾನು ಮಾಡಿದ್ದೆ ಆಯಿತಾ, ಕರೆಕ್ಟಾಗೆ ಮಾಡಿದ್ದೀನಿ. ಅವರು ಫುಲ್ಲು ಬೇರೆದೇನೋ ಕನ್ಫ್ಯೂಸ್ ಆಗಿಬಿಟ್ಟು ಕಾಲ್ ಮಾಡಿಬಿಟ್ಟು ಫುಲ್ ಬೈತವ್ರು ನನಗೆ. ಕರೆಕ್ಟಾಗಿ ಮಾಡೋಕ್ಕೆ ಬಂದರೆ ಮಾಡಬೇಕು, ಇಲ್ಲ ಮಾಡಬಾರ್ದು ಹಂಗೆ ಹಿಂಗೆ ಅಂದ್ಕೊಂಡು ಫುಲ್ ಬೈತವ್ರೆ.
ಅದು ಬೇಕೋ ಅಡ್ಬೇಕೋ ಗೊತ್ತಾಗ್ತಿಲ್ಲ, ಇಷ್ಟು ತನಕ ಅಡಾಗಾಯ್ತು. ಆ್ಯಕ್ಚುಲಿ ನಾನು ಕರೆಕ್ಟಾಗೆ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು, ಬಟ್ ತುಂಬ ಹರ್ಟ್ ಆಗ್ಬಿಡುತ್ತೆ. ಸಾರಿ. ನಾನು ಕರೆಕ್ಟಾಗಿ ಮಾಡಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ನನಗೆ ಇಲ್ವಲ್ಲ, ನಾನು ಕರೆಕ್ಟಾಗಿ ಮಾಡಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಅವರು ಫುಲ್ ಎಗ್ರಾಡ್ತವ್ರೆ ನಂಗೆ. ನಿಜವಾಗ್ಲೂ ಈ ಟೈಮಲ್ಲಿ ಒಂದೇ ಒಂದು ಮಾತಂದರೂ ಸಹಿಸ್ಕೊಳಕ್ಕಾಗಲ್ಲ, ತುಂಬ ಒಂಥರ ಫೀಲ್ ಆಗಿಬಿಡುತ್ತೆ. ಎಷ್ಟೊತ್ತು ಯೋಚನೆ ಕಟ್ ಮಾಡಿಬಿಟ್ಟೆ ನಾನು, ಎಷ್ಟೊತ್ತು ಯೋಚನೆ ಮಾಡಿದೆ ಅಂದರೆ ನಾನು ಕರೆಕ್ಟಾಗಿ ಮಾಡಿದ್ನಲ್ಲ, ಏನಾಯಿತು ಏನಾಯಿತು ಅಂದ್ಬಿಟ್ಟು ಮತ್ತೆ ಅದನ್ನೆಲ್ಲ ಯೋಚನೆ ಮಾಡಿ ಅದು ಅವ್ರ ಮೊಬೈಲಲ್ಲಿ ಇರೋದೆಲ್ಲ ತೆಗೆದು ಹಿಂಗೆ ಮಾಡಿದ್ದೀನಿ ಅಂತ ಫೋಟೋ ಕಳಿಸ್ದೆ ಆಯ್ತು ಅವ್ರಿಗೆ, ವಾಟ್ಸಪ್ ನೋಡು ಅಂತ ಅಂದೆ. ಇಲ್ಲ ಅದು ಕರೆಕ್ಟ್ ಇದೆ, ಆ್ಯಕ್ಚುಲಿ ನಾನು ಬೇರೆ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಎಷ್ಟು ಹರ್ಟ್ ಆಯಿತು ಅಂದರೆ ನನಗೆ, ಅಟ್ಲೀಸ್ಟ್ ಯೋಚನೆ ಮಾಡಬೇಕಲ್ವಾ. ಎಲ್ಲರೂ ಕನ್ಫ್ಯೂಸ್ ಆಗ್ತಾರೆ, ಆಗಲ್ಲ ನಿಜ, ಬಟ್ ನಾನು ಇವಾಗಿರೋ ಸಿಚುವೇಶನ್ಗೆ ಅವರು ಅಷ್ಟು ರೂಡಾಗಿ ಮಾತಾಡಿ ನಂಗೆ ತುಂಬ ಹರ್ಟ್ ಆಯಿತು. ಯಪ್ಪ, ಕಂಟ್ರೋಲ್ ಮಾಡ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಬರಲಿ, ಇವತ್ತು ಸರಿಯಾಗಿ ಮಾಡ್ತೀನಿ. ಎಷ್ಟು ಬೇಜಾರಾಯಿತು ಅಂದರೆ ನನಗೆ, ಅವ್ರ ಕಾಲ್ ರಿಸೀವ್ ಮಾಡಿದ ತಕ್ಷಣ ಮಾತಾಡಿದ್ಮೇಲೆ ನಂಗೆ ಅಂದರೆ ಯಾವ ಥರ ಅಂದರೆ ನನ್ನಿಂದ ಅವ್ರಿಗೇನೋ ಪ್ರಾಬ್ಲಮ್ ಆಗೋಯ್ತು. ಈಗ ಎಷ್ಟು ಯೋಚನೆ ಮಾಡಿದೆ ಅಂದರೆ, ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಕಂಟಿನ್ಯೂಸಾಗಿ ಕುತ್ಕೊಂಡು ಹತ್ತಿದ್ದೀನಿ. ಮಾತಿದ್ರೆ ಅಳು ಬಂದ್ಬಿಡುತ್ತೆ ನನಗೆ, ಈಗ ಕಂಟ್ರೋಲೇ ಆಗಲ್ಲ. ಅದೊಂದು ಸೂಕ್ಷ್ಮತೆ ಇರಬೇಕು. ಈಗ ಅವಳಿಗಿರೋ ಸಿಚುವೇಷನಲ್ಲಿ ಅದು ಮನೇಲಿ ಒಬ್ಳೇ ಇದ್ದಾಳೆ. ಈಗ ನಾನು ಆಲ್ ಆಫ್ ಅ ಸಡನ್ ಕಾಲ್ ಮಾಡಿ ಬೈದ್ಬಿಟ್ರೆ ಅಷ್ಟು ರೂಡಾಕಿ ಅವಳಿಗೆ ಹರ್ಟ್ ಆಗಲ್ವಾ ಅಂತಂದ್ಬಿಟ್ಟು ಹಿಂದೆ ಮುಂದೆ ಅವ್ರಿಗೇನೋ ಆಫೀಸ್ ಟೆನ್ಷನ್ ಇರುತ್ತೆ. ಬಟ್ ಸ್ಟಿಲ್ ನನಗೆ ಎಷ್ಟು ಕಷ್ಟ ಆಯಿತು ಅಂದರೆ, ಆಮೇಲೆ ಹೇಳ್ತಾರೆ ನಾನು ಫೋನ್ ಮಾಡಿ ಅಟ್ಲೀಸ್ಟ್ ಅವ್ರಿಗೆ ನಂಗೆ ಕಾಲ್ ಬ್ಯಾಕ್ ಮಾಡಿದ್ರು ಹೇಳ್ಬೋದಿತ್ತಲ್ವ, ಇಲ್ಲ ನಾನೇ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀನಿ, ನಿಮ್ಮ ಕಡೆಯಿಂದ ಏನೂ ತಪ್ಪಾಗಿಲ್ಲ ಬಿಡು ಅಂತ ಅಂದ್ಬಿಟ್ಟು ಅದನ್ನು ಹೇಳಿಲ್ಲ ಸುಮ್ಮನೆ ಅವರೇ. ಈಗ ನಾನು ಕಾಲ್ ಮಾಡಾದ್ಮೇಲೆ ನಗಾಡ್ಕೊಂಡು ಹೇಳ್ತವ್ರೆ, ಇಲ್ಲ ಇಲ್ಲ ನಿಂದಲ್ಲ ಅದು ಆ್ಯಕ್ಚುಲಿ ಬೇರೆ ದಿನದ್ದು, ಇವತ್ತು ಆ ಥರದ್ದೇನಾಗಿಲ್ಲ ಅಂತ. ಎಷ್ಟು ಸಿಟ್ಟು ಬಂತು ಅಂದರೆ ನನಗೆ ಸ್ವಲ್ಪ ಇದನ್ನೇ, ಏನು ಗೊತ್ತಾ, ಈ ಥರ ಸಣ್ಣ ಪುಟ್ಟದನ್ನೇ ಅರ್ಥ ಮಾಡ್ಕೊಬೇಕು. ಈ ಟೈಮಲ್ಲಿ ಯಾವ ಥರ ಹ್ಯಾಂಡಲ್ ಮಾಡಬೇಕು, ಅದು ಏನೇ ಆಗಿರ್ಬೋದು ಅಂತ ತಲೆ ಹೋಗ್ಬಿಡೋ ಅಂಥದ್ದು ಏನೂ ಆಗ್ಬಿಡಲ್ಲ. ನಾವು ಮನುಷ್ಯನಿಗಿಂತ ಹೆಚ್ಚು ಏನಲ್ಲ, ಕಂಟ್ರೋಲೇ ಆಗಲ್ಲ. ನಾನು ಹೇಳ್ತೀನಲ್ಲ ಇಷ್ಟು, ಈಗಂತೂ ಈಗ ಒಂದು ವೀಕಿಂದ ಅಂತೂ ಸಿಕ್ಕಾಪಟ್ಟೆ ಬೇಗ ಅಳು ಬಂದ್ಬಿಡುತ್ತೆ ನನಗೆ. ಈ ನಿಮ್ಮುಂದೆ ಮತ್ತೆ ನಾನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡಬೇಕು ಅಂತ ಅಂದ್ರೂ ನಮಗೆ ಕಂಟ್ರೋಲ್ ಮಾಡ್ಕೊಳೋಕೆ ಆಗ್ತಾ ಇರಲಿಲ್ಲ. ಬರಲಿ ಇವತ್ತು ಮನೆಗೆ, ನಾನಂತೂ ಬಿಡಲ್ಲ ಇವತ್ತು. ಎಷ್ಟು ಅಳು ಬಂತು ಗೊತ್ತಾ, ಎಷ್ಟು ಹರ್ಟ್ ಆಯಿತು ಅಂದರೆ, ಯಪ್ಪ ಅದು ನೋಡಿ ಇದನ್ನೇ ಹೇಳೋದು. ಆ ಮೂಮೆಂಟ್ ಅಂತ ಇರುತ್ತಲ್ಲ, ಅವ್ರಿಗೂ ಆಫೀಸ್ ಟೆನ್ಷನು, ಇನ್ನೊಂದು ಮತ್ತೊಂದು ಇರ್ಬೋದು, ಬಟ್ ನಾರ್ಮಲ್ ಆಗಿರೋ ಟೈಮಲ್ಲಿ ಒಂಥರ, ಈ ಟೈಮಲ್ಲಿ ಅಂತೂ ನನಗೆ ಸಹಿಸ್ಕೊಳಕ್ಕೆ ಆಗಲ್ಲ. ಒಂದು ಮಾತು ಬೈದ್ಬಿಟ್ರೆ ನಾನು ತಡ್ಕೊಳಕ್ಕೆ ಆಗಲ್ಲ ನನಗೆ. ಅಷ್ಟೊಂದು ಎಷ್ಟು ಮಟ್ಟಕ್ಕೆ ಬೈದ್ರಂದ್ರೆ, ಮಾಡಕ್ಕೆ ಬಂದರೆ ಮಾಡಬೇಕು, ಇಲ್ಲ ಅಂದರೆ ನೀನು ನನ್ನ ಕೆಲಸಗಳು ಮಾಡಬೇಡ ಅಂದ್ಕೊಂಡು ತೂ ನಾನೇ ಗುರು ಇವ್ರಿಗೆ ಹೆಲ್ಪ್ ಮಾಡೋದಕ್ಕೋದೆ, ಈ ಏನೋ ಮಾಡ್ಕೊತ ಇದ್ರು ಅಂತ ಸಖತ್ತು ಫೀಲ್ ಆಗಿಬಿಡ್ತು ನನಗೆ. ಹೋಗಿ ಮಲ್ಕೊಬಿಡೋಣ ಈಗ, ಏನು ಮಾಡೋದೇ ಬೇಡ ಅಂದ್ಕೊಂಡೆ. ಆಮೇಲೆ ನನ್ನ ಮಗ ಸ್ಕೂಲಿಂದ ಬರ್ತಾನೆ ಈಗ 1:30-2 ಗಂಟೆ ಅಷ್ಟೊತ್ತಿಗೆ, ಏನಾದರೂ ಮಾಡಬೇಕಲ್ಲ ಅಂದ್ಕೊಂಡು ಅದನ್ನೇ ತಾಯಿ ಆಗಿಬಿಟ್ರೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ನಾವೇನೋ ಹಸ್ಕೊಂಡು ಕೋಪ ಮಾಡಿಕೊಂಡು ಏನೋ ಮಲ್ಕೊಬಿಡ್ಬೋದು, ಏನೋ ಒಂದು ಮಾಡ್ಕೊಂಡು ತಿನ್ನಲಿ ಅಂತ. ಬಟ್ ಮಕ್ಕಳುಗಳು ಅಂತ ಯೋಚನೆ ಮಾಡಬೇಕು. ಈ ಸಣ್ಣ ವಿಷನ್ ಯಾವ ಕ್ರಮೇ ಎಷ್ಟು ದೊಡ್ಡದು ಮಾಡ್ಕೋತಿದ್ದೀರಾ ಅಂತ ಅನಿಸ್ಬೋದು. ಬಟ್ ಸೀರಿಯಸ್ಲಿ ಫ್ರೆಂಡ್ಸ್, ನಂಗೆ ಆ ಮೂಮೆಂಟಲ್ಲಿ ಅವ್ರು ಮಾತಾಡಿದ್ದು ಸಿಕ್ಕಾಪಟ್ಟೆ ಹರ್ಟ್ ಆಯಿತು. ಅಂದರೆ ನಾರ್ಮಲ್ ಡೇಸಲ್ಲಿ ಹಾಗಿದ್ದರೆ, ಏಯ್ ಏನು ನೀನು ಕರೆಕ್ಟಾಗಿ ನೋಡ್ಕೊಳ್ಳೋದಲ್ವ ನನ್ನ ಮೇಲೆ ಹೇಳ್ತೀರಂತ ಅಲ್ಲಿ ಎಗ್ರಾಡ್ಬಿಡ್ತಾ ಇದೆ. ಬಟ್ ಈ ಮೂಮೆಂಟಲ್ಲಿ ನಂಗೆ ಒಂಥರ ಹೇಳದ್ನಲ್ಲ, ಒಂಥರ ಘಾಸಿ ಆದಂಗೆ ಹೋಗಿತ್ತು. ಅವರು ಅದು ಅಷ್ಟು ರೂಡಾಗಿ ಬೈದರು. ಆಗತ್ತೆ ಇದೆಲ್ಲ. ಸೊ ಈಗ ಏನಾದರೂ ನಾನು ಪವರ್ ಬಂತು, ಅದು ಬಂದು ಹೋಯಿತು ವಾಪಸ್ಸು. ಅಂದರೆ ನಾನು ಯಾವುದೋ ಟಾಪಿಕ್ ಮಾತಾಡ್ತಾ ಇದ್ದೆ, ಅದನ್ನು ಕಂಟಿನ್ಯೂನೇ ಮಾಡಲಿಲ್ಲ. ಓಕೆ, ನವೀನ್ ಬಂದಮೇಲೆ ಕ್ಲಾಸ್ ತಗೋತೀನಿ. ಈಗ ಸದ್ಯ ಕಣ್ಣು ಒರೆಸ್ಕೊಂಡು ನಾನು ಬ್ಲಾಗ್ ಶುರು ಮಾಡ್ತೀನಿ. ಸೊ ಅದು ಬಿಟ್ಟರೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ಚೇಂಜಸ್ ಅಂತ ನೋಡೋದಾದರೆ, ಮಗುನ ಹಾರ್ಟ್ ಬೀಟಲ್ಲೂ ಅಷ್ಟೇ ಆಲ್ಮೋಸ್ಟ್ ಅದೇ ಥರನೇ ಇದೆ.
ತುಂಬ ಡಿಫ್ರೆನ್ಸ್ ಏನಿಲ್ಲ, 140 ಸಮಥಿಂಗ್ ಜಾಸ್ತಿ ಇರುವಂಥದ್ದು. ಯಾವಾಗಲೂ ಒಂದು ಸಲ ಸ್ಕ್ಯಾನಲ್ಲಿ ಮಾತ್ರ ಎಬೋ 150 ಇತ್ತು, ಇನ್ನು ಆಲ್ಮೋಸ್ಟ್ 140 ಸಮಥಿಂಗಲ್ಲೇ ಇದೆ. ಇನ್ನೇನು ಹೇಳ್ಬೋದು ಡಿಫ್ರೆನ್ಸ್ ಅಂತ ಅಂದರೆ, ಸ್ವೀಟ್ಸು ಐ ತಿಂಕ್ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಜಾಸ್ತಿ ಸ್ವೀಟ್ಸ್ ತಿಂದಿಲ್ಲ ಅನಿಸುತ್ತೆ, ಈ ಪ್ರೆಗ್ನೆನ್ಸಿಯಲ್ಲಿ ಸ್ವೀಟ್ಸ್ ಜಾಸ್ತಿ ತಿಂದಿದ್ದೀನಿ. ಆಮೇಲೆ ಇನ್ನೇನು ಗೊತ್ತಾಗ್ತಿಲ್ಲ ನನಗೆ, ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಇಲ್ಲ. ಆಮೇಲೆ ನೀವು ಕೇಳಿರ್ತೀರ ಮೇ ಬಿ ಅದೇ, ಕನಸಲ್ಲಿ ಆ ಪ್ರಾಣಿ ಬಂದರೆ ಆ ಮಗು ಆಗುತ್ತೆ, ಈ ಪ್ರಾಣಿ ಬಂದರೆ ಈ ಮಗು ಆಗುತ್ತೆ ಅಂತ, ಆ ಥರದ್ದು ಎಲ್ಲ ಆಗಿದೆ. ಆಮೇಲೆ ಫ್ರೂಟ್ಸ್ಗಳ ಬಗ್ಗೆನೂ ಒಂದಷ್ಟು, ಇದನ್ನೆಲ್ಲ ಮಿತ್ಸ್ ಅಂತ ಹೇಳ್ತಾರೆ, ಅದು ಎಲ್ಲ ಬಂದೇ ಬರುತ್ತೆ ಅನಿಸುತ್ತೆ ಪ್ರೆಗ್ನೆನ್ಸಿ ಎಂದಾದಮೇಲೆ ಅದೆಲ್ಲ ಗೊತ್ತಾಗೇ ಆಗುತ್ತೆ. ಇನ್ನೇನು ಅಷ್ಟೊಂದು ಮಚ್ ಡಿಫ್ರೆನ್ಸ್ ಅಂತ ನನಗೇನು ಅಷ್ಟೊಂದು ಏನು ಡಿಫ್ರೆನ್ಸ್ ಕಾಣಿಸ್ತಾ ಇಲ್ಲ. ಇನ್ನು ನಂಗೆ ವಾಮಿಟಿಂಗ್ ಅಂತ ಎರಡು ಪ್ರೆಗ್ನೆನ್ಸಿಯಲ್ಲೂ ಇಲ್ಲ, ಸ್ವಲ್ಪ ನಾಸಿ ಆಗ್ತಾ ಇತ್ತು, ಅದು ಮಾಮೂಲಿ ಸ್ಟಾರ್ಟಿಂಗ್ 3 ಮಂತ್ಸಲ್ಲಿ ಸ್ವಲ್ಪ ಸುಸ್ತು ಸಂಕಟ ಆ ಥರ. ಇನ್ನು ವಾಮಿಟಿಂಗ್ ಅಂತ ನನಗೆ ಎರಡು ಪ್ರೆಗ್ನೆನ್ಸಿಯಲ್ಲೂ ವಾಮಿಟಿಂಗ್ ಅಂತ ಇಲ್ಲ, ಕೆಲವ್ರಿಗಂತೂ ನೀರು ಕುಡಿದ್ರೂ ವಾಮಿಟ್ ಆಗುತ್ತೆ, ಆ ಥರ ಎಲ್ಲ ಏನೂ ಆಗಿಲ್ಲ ನನಗೆ. ಅಷ್ಟೇ, ಇನ್ನೇನು ಡಿಫ್ರೆನ್ಸ್ ಅನಿಸಿಲ್ಲ. ಅದೇ ಉಪ್ಪಿಟ್ಟು ತಿನ್ಬೇಕನ್ಸಿದೆ, ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಉಪ್ಪಿಟ್ಟು ಗಿಪ್ಪಿಟ್ಟೆಲ್ಲ ತಿನ್ಬೇಕಂತ ಅನಿಸಿಲ್ಲ ನನಗೆ, ಈಗ ಉಪ್ಪಿಟ್ಟು ತಿನ್ಬೇಕಂತ ಅನಿಸ್ತಿರುತ್ತೆ. ಮೇ ಬಿ ನಾನು ಮಾಡೋ ಟೇಸ್ಟ್ ನಂಗೆ ಇಷ್ಟ ಆಗ್ಬಿಟ್ಟು ಅನಿಸುತ್ತೋ, ಅದೇನು ಕತೆನೋ ಗೊತ್ತಿಲ್ಲ. ಅದೊಂದು ಅಷ್ಟೇ. ಇನ್ನೂ ಕೆಲವ್ರಿಗೆ ಹೇಳ್ತಾರೆ ಮುಗ್ಗಿನ ಚಡೆ ಹಾಕಿಸ್ಕೋಬೇಕು ಅಂತ ಆಸೆ ಆಗುತ್ತೆ ಅಂತ, ಆ ಆಸೆ ನನಗೆ ಮೊದಲನೇ ಪ್ರೆಗ್ನೆನ್ಸಿಯಲ್ಲೂ ಇಲ್ಲ, ಈ ಪ್ರೆಗ್ನೆನ್ಸಿಯಲ್ಲೂ ಏನಿಲ್ಲ. ಇನ್ನು ಸೀರೆ ಅಂದರೆ ನನಗೆ ಮುಂಚೆಯಿಂದನೂ ಟ್ರೆಡಿಷ್ನಲ್ ಆಗಿ ಹಾಕ್ಕೊಳ್ಳೋದಕ್ಕೆ ಇಷ್ಟ, ಅದು ಅವಾಗಲೂ ಇಷ್ಟ ಆಯಿತು, ಇವಾಗಲೂ ಇಷ್ಟ ಆಯಿತು. ಇನ್ನೇನು ಡಿಫ್ರೆನ್ಸ್ ಅಷ್ಟೇ. ಅದು ಆನ್ ಆದ್ರೇನು ಬಿಟ್ರೇನು, ಇನ್ನೂ ಕೋಪ ಮಾಡ್ಕೊಂಡಿದ್ಯಾ? ಇನ್ನೇನು ಮತ್ತೆ ಏನೋ ಟೆನ್ಷನ್ ಅಲ್ಲಿ ಮತ್ತೆ ಸುಮ್ಮನೆ ಇರೋ ನವೀನ್, ಟೆನ್ಷನ್ 1000 ಇರ್ಬೋದು ಬಟ್ ನೀನು ನಿಜವಾಗ್ಲು ಮಾಡ್ದಂಗೆ ಸೀರಿಯಸ್ಲಿ ಎಷ್ಟು ಹರ್ಟ್ ಆಯ್ತು ಅಂದ್ರೆ. ಸಾರಿ ಆಯ್ತು ಬಿಡು. ಏನ್ ಸಾರಿ ಹೇಳದ್ ನೀನು ಯಾವಾಗ್ಲೂ ಅಷ್ಟು, ನಿನ್ಗೆ ಅದಕ್ಕೆ ನನ್ ದುಡುಕಿ ಅವತ್ತು ಮಾತಾಡ್ಬೇಡ ಅಂತ ಅನ್ನೋದು. ಆಯ್ತು ಏನೋ ಬಿಡು, ಆಯ್ತು ಹೋಗ್ಲಿ, ಏನೋ ಕೋಪದಲ್ಲಿ ಏನೋ ಟೆನ್ಷನ್ ಇದ್ದೆ ಅಂದೆ, ಅದನ್ನೇ ನೀನು ಇನ್ನೂ ಟ್ರ್ಯಾಕ್ ಮಾಡ್ತಾ ಕೂತಿದ್ಯಾ? ಆ ಫ್ಯಾನ್ ಆನ್ ಮಾಡಿದ್ದ? ನಾನೇನು ಆನ್ ಮಾಡಿಲ್ಲ. ಆನ್ ಮಾಡಿ ನೋಡ್ಬರ್ತಾನೆ ಕರೆಂಟ್ ಬಂದಿರೋದೆ ಇವಾಗ, ಅದೇ ಚೆಕ್ ಮಾಡ್ಬರ್ತಾನೆ, ಅವ್ನಿಗೆ ಏನಾದ್ರು ಬರ್ತಿಲ್ಲ ಅಂದ್ರೆ ಅದ್ಕೊಂಡು ಕೂತಿದ್ದೆ ನಾನು. ಏಯ್ ಏನ, ಒಂದ್ ಮಾತು ಏನು ಹೇಳಂಗಿಲ್ವಾ? ಹೇಳಂಗಿಲ್ಲ ಅಲ್ಲ, ಒಂದ್ ಮಾತು ಹೇಳ್ಬೋದು ಬಟ್ ಏನಾದ್ರು ನೀನ್ ಎಂತ ಮಾತು ಯೂಸ್ ಮಾಡ್ದೆ ಹೇಳು? ಮಾಡಕ್ ಬಂದ್ರೆ ಮಾಡ್ಬೇಕು, ಇಲ್ಲ ಅಂದ್ರೆ ಮಾಡ್ಬಾರ್ದು. ನಿನ್ನ ಕೆಲ್ಸ ಇವತ್ತೆ ಇದೆ ನಿನ್ ಕೇಳು. ಇನ್ನೊಂದು ಸಲ ನಾನು ಏನಾದ್ರು ನಿನ್ಗೆ ಹೆಲ್ಪ್ ಮಾಡ್ಬೇಕು, ಇನ್ನೊಂದ್ ಮಾಡ್ಬೇಕು ಅಂತ ಬಂದ್ಬಿಟ್ರೆ ನಾನು ರಮ್ಯನೇ ಅಲ್ಲ. ನಾನು ಯಾವತ್ ಡಿಸೈಡ್ ಆಗಿದ್ದೀನಿ ಯಾವತ್ತು ಏನು ನಾನು ಹೆಲ್ಪ್ ಮಾಡ್ಬಾರ್ದು? ಹಿಂಗೆ ಎಲ್ಲ ತಗೊಂಡಾದ್ಮೇಲೆ ಎಲ್ಲಾರು ಇಷ್ಟೇನೆ ಪೌಡರ್ ತಂತ ಇದು ಪಾರ್ಸಲ್ ತಗೋ ಬಂದಲ್ಲ, ಅದು ಸ್ಕೂಟರ್ ತಗೊಂಡ್ಬರಕಾಗಲ್ಲ, ಕಾರ್ ತಗೊಂಡ್ ಹೋಗ್ಬೇಕಿತ್ತು. ನೀ ಹೇಳ್ಬೇಕಾನೆ ನಾನು ಕೇಳ್ದೆ ದೊಡ್ಡದ ಚಿಕ್ಕದ ಅಂತ ನೋಡಿದ್ರೆ ಒಬ್ರು ಹಿಂದೆ ಕುತ್ಕೊಂಡು ಇಟ್ಕೊಳಕ್ ಆಗಲ್ಲ ಅಷ್ಟು ಪುಳಿಯೋಗ್ರೆ ಪಾಕೆಟ್. ಮತ್ತೆ ಪುಳಿಯೋಗ್ರೆ ಬೆಳಿಗ್ಗೆ ತಾನೇ ಪುಳಿಯೋಗ್ರೆ ತಿಂದಿ. ಇದು ಬಿಸಿಬೇಳೆ ಬಾತು, ಆಮೇಲೆ ಅದು ಮತ್ತೆ ಟೊಮ್ಯಾಟೊ. ಅದೊಂದು ಸ್ವಲ್ಪ ಫ್ಯಾನ್ ಆನ್ ಮಾಡಿ ನೋಡು. ಶುಕ್ರವಾರ ಕೇಳಿಸ್ಕೊಂಡ ಜಗಳ ಆಡ್ಕೊಂಡು ಸಮಾಧಾನ ಮಾಡಿಕೊಂಡು ಫೈನಲಿ ಬಿಸಿಪ್ಲೆಬಾತ್ ಅಥರ್ವ ಸ್ಕೂಲಿಂದ ಬರೋ ಟೈಮ್ಗೆ ಕರೆಕ್ಟಾಗಿ ರೆಡಿ ಆಯಿತು. ಅಮ್ಮಂಗೂ ಕೂಡ ಸ್ವಲ್ಪ ಕೊಟ್ಟು ಕಳಿಸ್ದೆ. ಸೊ ಈಗ ಹೊಟ್ಟೆ ಹಸಿತಾ ಇದೆ, ತಿನ್ನಬೇಕು. ಫೈನಲಿ ಅಡುಗೆ ರೆಡಿ ಆಗಿದ್ದು 2:30 ಆಯಿತು, ಈಗ ಊಟ ಮಾಡ್ತಾ ಇದ್ದೀವಿ. ಸ್ವಲ್ಪ ಲೇಟ್ ಆಗೋಯ್ತು ಹೇಳಿದ್ನಲ್ಲ, ಸ್ವಲ್ಪ ಹತ್ಕೊಂಡು ಕೊಟ್ಟಿದ್ನಲ್ಲ. ಊಟ ಮಾಡ್ತಾ ಇದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ರು ರಮ್ಯಾ.
ತುಂಬಾ ಏನು ಚೆನ್ನಾಗಿಲ್ಲ ಫ್ರೆಂಡ್ಸ್, ಸುಮಾರಾಗಿದೆ. ನಮ್ಗೇನು ಇಷ್ಟ ಆಯ್ತು, ಚೆನ್ನಾಗಿದೆ. ಪಾಪ ಬೇಜಾರ್ ಬೇರೆ ಮಾಡ್ಬಿಟ್ಟು ಹತ್ಕೊಂಡು ಕೂತಿದ್ಲು. ಪಾಪ ಈ ಟೈಮಲ್ಲಿ ನಂಗೆಲ್ಲ ಮಾತಾಡ್ಬಾರ್ದಾಗಿತ್ತು. ಸರ್ ನಾನು ಏನಂತ ಸಡನ್ ಆಗಿ ರಿಯಾಕ್ಟ್ ಮಾಡ್ಬಿಡ್ತೀನಿ, ಏನಾದರೂ ಅದೊಂದು ಅಭ್ಯಾಸನ ಚೇಂಜ್ ಮಾಡ್ಕೊಬೇಕು. ಸಾರಿ ಕಣೆ. ನೀವು ಚಡ್ಡಿ ಎಲ್ಲ ಹೋಗ್ತಾರ ನಿಂದು? ಅವ್ನು ನೀವು ಪಂಚೆ ಉಟ್ಕೊಂಡಿದ್ದ, ಪಂಚೆ ಹುಚ್ಚೋಗೈತೆ. ಆ ಮೂಮೆಂಟಲ್ಲಿ ಏನು ಗೊತ್ತ ನಾವು ಏನು ನಾರ್ಮಲ್ ಡೇಸಲ್ಲಿ ನನಗೇನೋ ಅಷ್ಟೊಂದು ನಾನು ಎಗ್ರಾಡ್ಬಿಡ್ತಾ ನೀನು ಏನಾದ್ರು ಹೇಳಿದಾಗ. ಅದು ಆ್ಯಕ್ಚುಲಿ ಏನು ತಪ್ಪು ನನ್ನಿಂದ ನಗರದು. ಓಕೆ, ಅದು ಇನ್ನೊಂದು ಬೇಜಾರು ಏನಾಯ್ತು ಗೊತ್ತಾ ನನಗೆ, ನಿನ್ನಿಂದನೇ ಆಗೈತೆ ಅಂತ ಗೊತ್ತಾದ್ಮೇಲೆ ನೀನು ನಂಗೆ ಕಾಲ್ ಮಾಡಿ ಹೇಳ್ಬೋದಿತ್ತು, ಅಯ್ಯೋ ಇಲ್ಲ ಕಣೆ ನಿನ್ನಿಂದ ಅಲ್ಲ, ಅದು ಆ್ಯಕ್ಚುಲಿ ಆಗಿರೋದು ನಾನು ಮಾಡಿರೋ ಮಿಸ್ಟೇಕೇನೆ ಅಂತ. ಅದನ್ನು ನಾನಾಗೆ ಫೋನ್ ಮಾಡೋ ತನಕ ನಾನು ಅದನ್ನೆಲ್ಲ ಪಾಸ್ವರ್ಡ್ ಎಲ್ಲ ಒಡೆದು ಅದನ್ನು ಓಪನ್ ಮಾಡಿ ನಿನಗೆ ವಾಟ್ಸಪ್ ಮಾಡಾದ್ಮೇಲೆ ನೀನು ನನಗೆ ಇಲ್ಲ ಅದು ಕರೆಕ್ಟ್ ಇದೆ, ನಾನು ಮಾಡಿರೋ ಮಿಸ್ಟೇಕ್ ಕನ್ಫ್ಯೂಸ್ ಆಗ್ಬಿಟ್ಟೆ ಅಂತ ಅವಾಗ ಹೇಳ್ತೀಯ. ನನ್ನ ಮನೆ ಮುಂದೆ ಹೇಳುವ ಸಾರಿ ಬಿಡು, ಆಯಿತು ಬೇಜಾರು. ಹಾಗೆ ಡ್ಯೂಪ್ಲೆಕ್ಸ್ ಮನೆಗಳಲ್ಲಿ ಸೀಲಿಂಗ್ ಫ್ಯಾನ್ ಹಾಕ್ಕೊಳ್ಳೋದಕ್ಕೆ ಆಗಲ್ಲ ಅಲ್ವಾ, ಹಾಗಾಗಿ ನಾವು ಫ್ಯಾನೇ ಹಾಕ್ಸಿರಲಿಲ್ಲ. ಹಾಲಲ್ಲಿ ನೈಟ್ ಟೈಮ್ ಏನಾದರೂ ನಾವು ಕುತ್ಕೊಂಡು ಟಿ ವಿ ನೋಡಬೇಕಂದ್ರೆ ತುಂಬಾ ಶೆಕೆ ಆಗ್ತಾಯಿತ್ತು. ಇನ್ನು ವಿಂಡೋಸ್ ಎಲ್ಲ ಓಪನ್ ಮಾಡಿದ್ರೆ ಸೊಳ್ಳೆಗಳು ಬರೋದು ಆ ಥರ ಆಗ್ತಾಯಿತ್ತು. ಸೊ ಅದರಲ್ಲೂ ಫ್ಯಾನ್ ಇಲ್ಲ ಅಂದರೆ ಆಗದೇ ಇಲ್ಲ, ನನಗೆ ಆಗಲಿ ನನ್ನ ಮಗನಿಗೆ ಆಗಲಿ ನವೀನ್ ಇದ್ಬಿಡ್ತಾರೆ. ಬಟ್ ನನಗೂ ಆ ಥರವನ್ಗೂ ಫ್ಯಾನ್ ಇರಲೇಬೇಕು. ಹೀಗೆ ಏನು ಮಾಡೋಣ ಅಂತ ಡಿಸ್ಕಷನ್ ಮಾಡಿದ್ವಿ, ಎ ಸಿ ಬಗ್ಗೆ, ಕೂಲರ್ ಬಗ್ಗೆ, ಮತ್ತು ವಾಲ್ ಫ್ಯಾನ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿ ಕೂಲರ್ ಬಗ್ಗೆ ಒಂದಷ್ಟು ಜನ ಹೇಳಿದ್ರು ತೊಗೋಬೇಡಿ ರಮ್ಯ, ಸೌಂಡ್ ಬರುತ್ತೆ ಸಿಕ್ಕಾಪಟ್ಟೆ ಅಂತ. ಇನ್ನು ಎ ಸಿ ಆಲ್ಮೋಸ್ಟ್ ಈಗ ರೂಮ್ಸ್ ಆ ಥರ ಎಲ್ಲ ಯಾವಾಗಲೂ ಕ್ಲೋಸ್ ಆಗಿರೋ ಕಡೆ ಎ ಸಿ ಗುಡ್ ಅನಿಸುತ್ತೆ. ಸೊ ನಾವು ಓಕೆ ವಾಲ್ ಫ್ಯಾನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಫೈನಲ್ಲಿ ತೊಗೊಬಂದ. ಆಲ್ರೆಡಿ ಒಂದು ಸುಮಾರು ದಿನ ಆಗಿತ್ತು ಅಲ್ಲ, ನಾವು ಲಾಸ್ಟ್ ರಾಯಲ್ ಮಾರ್ಟಿಗೆ ಹೋಗಿದ್ವಲ್ಲ ಅವಾಗ ತೊಗೊಂಡು ಬಂದಿದ್ದಿದ್ದು. ಬಟ್ ಫಿಟ್ ಮಾಡೋದಕ್ಕೆ ಅವ್ರು ಎಲೆಕ್ಟ್ರಿಷಿಯನ್ ಬಂದೇ ಇರಲಿಲ್ಲ, ಫುಲ್ ಬ್ಯುಸಿ ಇದ್ದೀನಿ ಅಂದ್ಕೊಂಡು. ಸೊ ಫೈನಲಿ ಇವತ್ತು ಬಂದರು, ಹಾಕ್ತಾಯಿದ್ದಾರೆ, ನೋಡೋಣ. ಸ್ವಲ್ಪ ಬಿಗ್ ಬಾಸ್ ನೋಡೋ ಟೈಮಲ್ಲೇ ನಂಗೆ ಫ್ಯಾನ್ ಬೇಕು ಅಂತ ಅನಿಸ್ತಾ ಇದ್ದಿದ್ದು, ಕೂತ್ಕೊಳ್ಳೋಕೆ ಆಗ್ತಿರಲಿಲ್ಲ, ಸಿಕ್ಕಾಪಟ್ಟೆ ಶೆಕೆ ಆಗ್ತಾಯಿತ್ತು. ಫೈನಲಿ ಫ್ಯಾನ್ ಫಿಟ್ಟಿಂಗ್ ಕೂಡ ಮಾಡಿದ್ರು. ಬಟ್ ಪಾಪ ಅವ್ರು ಬಂದಿದ್ದ ಟೈಮ್ಗೆ ಪವರ್ ಕೂಡ ಇರಲಿಲ್ಲ, ಅದು ಗ್ರೋ ಮಾಡ್ಕೋಬೇಕಲ್ಲ, ಅದೆಲ್ಲ ಸ್ವಲ್ಪ ಕಷ್ಟನೇ ಆಯಿತು ಅವರಿಗೆ. ಮಾಡಿಬಿಟ್ಟು ಹೋದರು, ಸುಮಾರು ಹೊತ್ತು ವೇಟ್ ಮಾಡಿದ್ರು, ಆಮೇಲೆ ಮ್ಯಾನ್ಯುಯಲಿನೇ ಮಾಡಿ ಫ್ಯಾನ್ ಫಿಟ್ ಮಾಡ್ತಾಯಿದ್ದಾರೆ. ನನಗಂತೂ ದಿನ ಹೇಳ್ತಾ ಇದ್ದೆ ನಾನು ನವೀನ್ಗೆ, ನವೀನ್ ಫ್ಯಾನ್ ಬೇಕು ಫ್ಯಾನ್ ಬೇಕು ಅಂತ ಅಂದ್ಬಿಟ್ಟು. ಸೊ ಅವರು ಬಂದು ಫ್ಯಾನ್ ಫಿಟ್ ಮಾಡಿದ್ದಾಯಿತು, ಫೈನಲಿ ಫ್ಯಾನ್ ಬಂತು. ನವೀನ್ ಆಫೀಸಿಂದ ಬಂದು ಅವರೇ ಟೀ ಮಾಡ್ಕೊತ ಇದ್ದಾರೆ. ಇತ್ತೀಚೆಗೆ ಟೀ ಮುಂಚೆ ಸುಮ್ಮನೆ ಆಗ್ಬಿಡ್ತಿದ್ದೆ ತಾನೇ, ಟೀ ಕುಡಿದೆ ಇದ್ರು ಆಗುತ್ತೆ ಅಂತ. ನಂಗೆ ಶುಗರ್ ಜಾಸ್ತಿ ಹಾಕ್ಬಿಡಿ, ಒಂಚೂರು ಟೀ ಕುಡಿಯೋಣ ಅನ್ಕೊಂಡಿದ್ದೀನಿ. ಏಲಕ್ಕಿ ಹಾಕಿದ್ರೆ ನಂಗೆ ಫ್ಲೇವರ್ ಅದೊಂಥರ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾನು ಅಥರ್ವ ಮಲ್ಕೊಂಡಿದ್ವಿ, ಮಲಗಿದ್ ಎದ್ವಿ, ಈಗ ಫ್ರೆಶ್ ಅಪ್ ಆಗಬೇಕು. ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಕಸಿನ್ ಮಗಂಗೆ ಹುಷಾರಿಲ್ಲ, ಹಾಸ್ಪಿಟಲಲ್ಲಿದ್ದಾನೆ. ಸೊ ಅವನು ನೋಡ್ಕೊಂಡು ಬರೋದಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆಯೇ ಬರ್ತಾ ಚಿಕನ್ ತೊಗೊಂಡು ಬರಬೇಕು. ನಮ್ಮ ಅಮ್ಮನ ಕೈಲಿ ಬಿರಿಯಾನಿ ಮಾಡಿಸ್ಕೊಂಡು ತಿನ್ಬೇಕಂತೆ ನವೀನ್, ಅವ್ರಿಗೊಂದು ಆಸೆ ಆಗಿಬಿಟ್ಟಿದೆ. ಸೊ ಅಮ್ಮನಿಗೆ ಹೇಳಿದ್ದೀನಿ ಮಧ್ಯಾಹ್ನನೇ, ಅಮ್ಮ ನೀನು ಅಳಿಯ ಬಿರಿಯಾನಿ, ನೀನು ಮಾಡೋ ಬಿರಿಯಾನಿನೇ ತಿನ್ಬೇಕಂತೆ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಬಿಸಿಬೇಳೆಬಾತ್ ತಿಂದು ಸ್ವಲ್ಪ ಇತ್ತು, ನಾನಾಗಿದ್ರೆ ಅದನ್ನೇ ತಿನ್ನಿಸ್ತಾ ಇದೆ. ಬಟ್ ಅವ್ರು ಹೇಳ್ಬಿಟ್ಟಿದ್ರು ಇಲ್ಲ ಇಲ್ಲ ಇಲ್ಲ, ರಾತ್ರಿಗಂತೂ ಬಿರಿಯಾನಿ ಬೇಕೇ ಬೇಕು ನನಗೆ ಅಂದ್ಕೊಂಡು ಅವಾಗ ಅವಾಗ ನೆನ್ಸು. ಅದರಲ್ಲೂ ನಿಮ್ಮ ಅಮ್ಮ ಮಾಡೋ ಬಿರಿಯಾನಿನೇ ಬೇಕು ಅಂತ ಹೇಳಿದ್ದಾರೆ. ಸೊ ಬರ್ತಾ ಚಿಕನ್ ತೊಗೊಂಡು ಬರಬೇಕು, ಚಿಕನ್ ಬಿರಿಯಾನಿ ರಾತ್ರಿಗೆ. ಅದೇನು ಅಷ್ಟೊಂದು ಬಿರಿಯಾನಿ ಬಿರಿಯಾನಿ ಅಂತೀಯಲ್ಲ, ಮೇ ಬಿ ನಾನು ತಿಂತ ಇಲ್ವಲ್ಲ, ಈಗ ನನಗೆ ಇಷ್ಟ ಆಗ್ತಿಲ್ವಲ್ಲ, ಅದಕ್ಕೆ ನಂಗೆ ಹಂಗೆ ಅನಿಸುತ್ತೇನೋ. ಇಲ್ಲ ಅಂದಿದ್ರೆ ನಾನು ಮಾಡಿದ್ನಲ್ಲ ಸಂಡೆ, ಹಾಂ ಫ್ರೈಡೆ. ಆಯಿತು, ಎಂಜಾಯ್. ಈಗ ನಾವು ಹೋಗ್ತಿರೋವಂಥ ಜೇಸಸ್ ಹಾಸ್ಪಿಟಲ್ಗೆ. ಅಥರ್ವನ ಅಮ್ಮನ ಮನೇಲೆ ಬಿಟ್ಟು ಹೋಗೋಣ ಅಂತ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅವನ ಹಾಸ್ಪಿಟಲ್ಗೆಲ್ಲ ಏನಕ್ಕೆ ಅಂತ ಹೇಳಿದ್ರು, ಅವನೀಗ ನಮ್ಮನ್ನ ಬಿಟ್ಟು ಒಂದೇ ಒಂದು ನಿಮಿಷನೂ ಇರಲ್ಲ. ಮುಂಚೆ ನಮ್ಮ ಅಮ್ಮನ ಮನೆ ಇದ್ಬಿಟ್ಟಿದ್ರೆ ಅವನಿಗೆ ಏನೂ ಬೇಕಾಗಿರಲಿಲ್ಲ. ನಾವು ಬೆಳಗ್ಗೆ ಹೋಗಿ ಸಂಜೆ ಡ್ಯೂಟಿಯಿಂದ ಬರೋವರೆಗೂ ನಮ್ಮ ಅಮ್ಮನ ಜೊತೆನೇ ಇರ್ತಾಯಿದ್ದ. ಇವಾಗ ನಾನು ಯಾವಾಗ ಲೀವ್ ತೊಗೊಂಡು ಮನೇಲಿ ಇರೋದಕ್ಕೆ ಶುರು ಮಾಡಿದೆ, ಆಗಲಿಂದ ಸಿಕ್ಕಾಪಟ್ಟೆ ಹಚ್ಕೊಬಿಟ್ಟಿದ್ದಾನೆ. ತಿಂಡಿ ತಿನ್ಸೋಕ್ಕೆ, ಊಟ ಮಾಡ್ಸೋಕ್ಕೆ ನಾನೇ ಇರಬೇಕು, ಅದ್ರ ಜೊತೆಗೆ ನಮ್ಮ ಅಮ್ಮನ ಮನೆಗೆ
ನಾವೇನಾದರೂ ಹೋದರೆ ಅವ್ನು ಬರ್ತಾನೆ ಅಷ್ಟೇ, ಅವನನ್ನು ಬಿಟ್ಬಿಟ್ಟು ಬರೋಣ ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಸೀನೇ ಇಲ್ಲ. ಹಾಗೆ ಎಕ್ಸಿಬಿಷನ್ ಮುಂದೆ ಹೋಗ್ತಾ ಇದ್ವಲ್ಲ ನವ್ ಅಥರ್ವ ನೋಡ್ತಾ ಇದ್ದ, ಅವನಿಗೆ ಖುಷಿಯಾಗ್ತಾಯಿತ್ತು ಮಮ್ಮಿ ಲೈಟಿಂಗ್ಸ್ ಗೇಮ್ಸ್ ಅಂತ ಅಂದ್ಕೊಂಡು. ಸೊ ಫೈನಲಿ ನಾವು ಹಾಸ್ಪಿಟಲ್ ಹತ್ರ ಬಂದ್ವಿ. ನಿನ್ನೆ ಮೊನ್ನೆಯಿಂದನೇ ಹೋಗಿ ಮಾತಾಡ್ಸ್ಕೊಂಡು ಬರಬೇಕು ನೋಡ್ಕೊಂಡು ಬರಬೇಕು ಅಂತ ಅನ್ಕೋತಿದ್ವಿ, ಬಟ್ ಹಾಗೆ ಇರಲಿಲ್ಲ. ಅಟ್ಲೀಸ್ಟ್ ನವೀನ್ಗಾದರೂ ಹೋಗಿ ಬನ್ನಿ ಅಂತ ಅಂದಿದ್ದೆ, ಬಟ್ ಅವ್ರಿಗೂ ಮೊನ್ನೆ ನನ್ನ ಮನಸ್ಸೇ ಸರಿಗಿರಲಿಲ್ಲ, ಅವ್ರು ಹೋಗ್ಬೇಕು ಅಂದ್ಕೊಂಡ್ರು ಆಮೇಲೆ ಒಟ್ಟಿಗೆ ಹೋಗಿ ನೋಡ್ಕೊಂಡು ಬರೋಣ ಬಿಡು ಅಂತ, ಅವರು ಕೂಡ ಹೋಗೋಕ್ಕಾಗಲಿಲ್ಲ. ಅಲ್ಲಿ ನೋಡಿಕೊಂಡು ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಮನೆಗೆ ಬರೋಷ್ಟ್ರಲ್ಲಿ ನಮ್ಮಮ್ಮ ಚಿಕನ್ ಬಿರಿಯಾನಿ ಮಾಡಿದರು. ಅಷ್ಟ್ರಲ್ಲಿ ನವೀನ್ ನಾವು ಹಾಸ್ಪಿಟಲ್ ಹೊರಡೋಕ್ಕಿಂತ ಮುಂಚೆನೇ ಚಿಕನ್ ತೆಗೆದು ಕೊಟ್ಬಿಟ್ಟು ಬಂದಿದ್ದರು. ಹಾಗಾಗಿ ಅಮ್ಮ ಆಲ್ರೆಡಿ ರೆಡಿಯಾಗಿ ಕಾಲ್ ಮಾಡಿದ್ರು, ರೆಡಿಯಾಗಿದೆ. ಶಿವನು ಕೂಡ ಡ್ಯೂಟಿಯಿಂದ ಬಂದಿದ್ದ. ಸೊ ಈಗ ನಾವು 5 ಜನ ಅಥರ್ವನ ಸೇರಿ, ಅಮ್ಮ ನಾನು ಶಿವು ನವೀನ್ ಅಥರ್ವ ಇಷ್ಟು ಜನ ಸೇರಿ ಈಗ ಊಟ ಮಾಡ್ತೀವಿ. ಸೌತೆಕಾಯಿ ಕೂಡ ಕಟ್ ಮಾಡಿದ್ದಾರೆ. ಸೊ ನವೀನ್ಗೆ ಫುಲ್ಲು ಆಸೆ ಆಗ್ತಾ ಇತ್ತಲ್ಲ ಬಿರಿಯಾನಿ ತಿನ್ನಬೇಕು ಅಂತ ಅಮ್ಮ ಮಾಡಿರೋದು. ಸೊ ಆಸೆ ಈಡೇರ್ತಾ ಅಂತ ರೇಗಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇವತ್ತಿನ ವ್ಲಾಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅಳೋದೇ ಜಾಸ್ತಿ ಆಗಿತ್ತು ಇವತ್ತು. ಸೊ ಫೈನಲಿ ಹೇಳ್ತಾ ಇದ್ದೆ ನೋಡಿ, ಇವತ್ತು ಅಳಿಸ್ಬಿಟ್ಟಲ್ಲ ನಿನ್ನನ್ನು ಅಂತ. ಇಟ್ ಹ್ಯಾಪನ್ಸ್ ಆಯಿತಾ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.